ದೇಶಾದ್ಯಂತ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿ ಪ್ರತಿ ತಾಲೂಕಿನಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ದುರಂತ ಅಂದ್ರೆ ನಮ್ಮಲ್ಲಿ 80% ಜನರಿಗೆ ಈ ಗಣರಾಜ್ಯೋತ್ಸವವನ್ನು ಯಾಕೆ ಆಚರಿಸ್ತೀವಿ ಅಂತ ಸರಿಯಾಗಿ ಗೊತ್ತೇ ಇಲ್ಲ. ಅವರೆಲ್ಲರೂ ಹೇಳೋದೇನಪ್ಪ ಅಂದ್ರೆ 1950ರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತು, ಅದರ ಸವಿನೆನಪಿಗಾಗಿ ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಅಂತ. ಸ್ನೇಹಿತರೆ, ಈ ಗಣರಾಜ್ಯೋತ್ಸವವನ್ನು ಆಚರಿಸೋದು ಅದರ ಸವಿಯಾದ ನೆನಪಿಗಾಗಿ ಅಷ್ಟೇ ಅಲ್ಲ, ಬದಲಿಗೆ ನಮ್ಮ ದೇಶದ ಅಖಂಡತೆಯನ್ನ ನಾವೆಲ್ಲರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿಯನ್ನ ಎಲ್ಲರಿಗೂ ತಿಳಿಸೋತಕ್ಕಾಗಿ. ನಮ್ಮದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಈ ದೇಶ ಹೇಗೆ ಬೆಳೀತು, ಇದರ ಇತಿಹಾಸ ಏನು ಅನ್ನೋದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ಈ ದೇಶದ ಉಕ್ಕಿನ ಮನುಷ್ಯರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಪರಿಶ್ರಮದಿಂದ ಇಂದು ಈ ವಿಶಾಲ ಭಾರತ ದೇಶ ನಮ್ಮದಾಗಿದೆ. ನಮ್ಮ ದೇಶದ ಪ್ರಾಂತ್ಯಗಳ ಸಾವಿರಾರು ಭಾಷೆಗಳ ಹಲವಾರು ಧರ್ಮಗಳ ಭಿನ್ನತೆಯನ್ನೆಲ್ಲ ಮರೆತು ನಾವೆಲ್ಲರೂ ಒಂದಾಗಿ ಬಾಳ್ತೇವೆ, ಏಕತೆಯೊಂದಿಗೆ ಜಗತ್ತಿಗೆ ಮಾದರಿಯಾಗ್ತೇವೆ ಎಂದು ಶಪಥಗೈದ ಶುಭ ದಿನ ಈ ಜನವರಿ 26. ಸ್ನೇಹಿತರೆ, ಒಬ್ಬ ಹಿಂದುವಿಗೆ ಭಗವದ್ಗೀತೆ ಶ್ರೇಷ್ಠ, ಒಬ್ಬ ಮುಸಲ್ಮಾನನಿಗೆ ಖುರಾನ್ ಶ್ರೇಷ್ಠ, ಒಬ್ಬ ಕ್ರಿಶ್ಚಿಯನ್ನಿಗೆ ಬೈಬಲ್ ಶ್ರೇಷ್ಠ. ಆದರೆ ಒಬ್ಬ ಭಾರತೀಯನಾದವನಿಗೆ ಅವನ ಧರ್ಮ ಯಾವ್ದಾದರೂ ಸರಿ, ಆತನ ಧರ್ಮ ಏನೇ ಹೇಳಿ ಅವನಿಗೆ ಸಂವಿಧಾನವೇ ಅತಿ ಶ್ರೇಷ್ಠ ಗ್ರಂಥ. ಸಂವಿಧಾನದ ಮಾತೆ ಅಂತಿಮ ಅನ್ನೋದನ್ನ ಮನದಟ್ಟು ಮಾಡುವುದೇ ಇಂದಿನ ಗಣರಾಜ್ಯೋತ್ಸವದ ಮುಖ್ಯ ಉದ್ದೇಶ. ಸ್ನೇಹಿತರೆ, ಸಂವಿಧಾನದ ಜ್ಞಾನ ಸಾಗರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 250ಕ್ಕೂ ಹೆಚ್ಚು ಮೇಧಾವಿಗಳಿಂದ ತಯಾರಾಗಿರೋ ಮಹಾಕಾನೂನು ಗ್ರಂಥ. ಈ ಸಂವಿಧಾನದ ಮಾರ್ಗದರ್ಶನದಲ್ಲಿ 71 ವರ್ಷಗಳಲ್ಲಿ ನಾವು ಬಹಳಷ್ಟು ಸಾಧಿಸಿದ್ದೇವೆ. ಆದರೆ ಈ ಸರ್ಕಾರಿ ಕಚೇರಿ ದಾಖಲೆಗಳಲ್ಲಿ ನೋಟ್ ತಾಕಿಸದೆ ಯಾವ ಫೈಲು ಮುಂದೆ ಬರಲ್ಲ. ಇಲ್ಲಿ ಅರ್ಹತೆ ಇದ್ದೋನೆ ನಾಯಕ ಆಗೋಕೆ ಸಾಧ್ಯ ಇಲ್ಲ, ಜಾತಿ ಬಲ ಹಣ ಬಲ ಇದ್ದವನು ಮಾತ್ರ ನಾಯಕ ಆಗೋಕೆ ಸಾಧ್ಯ. ಸಂವಿಧಾನ ಮೂಲಭೂತ ಹಕ್ಕಾಗಿರೋ ನಮ್ಮ ಭಾರತ ದೇಶದಲ್ಲಿ ಬಡವರ ಮಕ್ಕಳು ಸೋರ್ತಾ ಇರೋ ಶಾಲೆಯಲ್ಲಿ ಓದ್ತಾ ಇದ್ರೆ ಶ್ರೀಮಂತರ ಮಕ್ಕಳು ಡಿಜಿಟಲ್ ಟಚ್ ಎಸಿ ರೂಮ್ನಲ್ಲಿ ಕಲಿತಿದ್ದಾರೆ. ಬದಲಾವಣೆ ತರಬೇಕಾದ ಶಿಕ್ಷಣದ ರೂಪವೇ ಇಲ್ಲಿ ಬದಲಾಗ್ಬಿಟ್ಟಿದೆ. ಯಾಕೆಂದ್ರೆ ಓದದವನಿಗಿಂತ ಓದಿದವನೇ ಹೆಚ್ಚು ಅಪಾಯಕಾರಿಯಾಗಿದ್ದಾರೆ. ಈ ಕೆಳಜಾತಿಯವರಿಗೆ ಮನೆ ಬಾಡಿಗೆ ಕೊಡೋದಿರ್ಲಿ, ಸ್ಮಶಾನದಲ್ಲಿ ಜಾಗ ಸಿಗದ ಉದಾಹರಣೆಗಳು ಇಂದಿಗೂ ಇವೆ. ಈ ಶ್ರೀಮಂತರು ಬೆಳೀತಾನೆ ಇದ್ರೆ ನಮ್ಮತ್ತ ಬಡವರು ಸೊರಗ್ತಾನೆ ಇದ್ದಾರೆ. ನಮ್ ಸಂವಿಧಾನ ಜಾರಿಗೆ ಬಂದ 70 ವರ್ಷ ಆದ್ರೂ ನಮ್ ನ್ಯಾಯಾಂಗ ಮೇಲೆ ಯಾರಿಗೂ ನಮ್ಗೆನೆ ಬರ್ಲಿಲ್ಲ. ಒಬ್ಬ ಬಡವ ಕಷ್ಟದಲ್ಲಿ ಕೇಸ್ ಆದ್ರೆ ಅವ್ನ ಕೇಸ್ ಮುಗಿಯೋಷ್ಟರಲ್ಲಿ ಅವ್ನ ಜೀವನನೇ ಎಂಡ್ ಆಗೋಗಿರುತ್ತೆ. ಮೋದಿಜಿ ಅವರೇ, ನಾನು ನಿಮ್ನ ಅಪಾರವಾಗಿ ಗೌರವಿಸ್ತೀನಿ. ಯಾಕೆಂದ್ರೆ ಸ್ವಚ್ಛ ಭಾರತ, ನೋಟ್ ಬ್ಯಾನ್, GST, 371 ಕಾಲಂ ರದ್ದತಿಯಲ್ಲಿ ಕೆಲಸ ಮಾಡುವುದು ಅಂದ್ರೆ ಎದೆಗಾರಿಕೆ ಇಳ್ಳವರಿಂದ ಮಾತ್ರ ಸಾಧ್ಯ. ಈ ದೇಶದ ದೇಶಭಕ್ತಳಾಗಿ ಹೇಳ್ತಾ ಇದ್ದೀನಿ, ಕೆಲವು ದಿನಗಳಿಂದ ನನ್ನ ದೇಶದ ವಿಚಾರಣೆಗಳು ಬದಲಾಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ನಮ್ಮ ಅಂಬೇಡ್ಕರ್ ಜಿ ಕೂಡ ಹೇಳಿದ್ದಾರೆ, ಕಾಲ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಸಂವಿಧಾನ ತಿದ್ದುಪಡಿ ಮಾಡುವ ಅವಕಾಶ ನೀಡಿದ್ದಾರೆ. ದಯಮಾಡಿ ನನ್ನ ದೇಶವನ್ನು ಕೊಳ್ಳೆ ಹೊಡಿತಾ ಇರೋ, ಕಿತ್ತು ತಿಂತಾ ಇರೋ ನೀ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕೋಕೆ ಒಂದು ಭಯಾನಕ ಕಾನೂನನ್ನ ಜಾರಿಗೆ ತನ್ನಿ. ಆ ಭಯಾನಕ ಕಾನೂನು ಹೇಗಿರ್ಬೇಕಪ್ಪ ಅಂದ್ರೆ, ಅವ್ರ ಕನಸಲ್ಲೂ ಲಂಚ ಮುಟ್ಟೋಕ್ ಹೆದರ್ಕೊಳ್ತಾ ಇರ್ಬೇಕು, ಹಾಕಿರ್ಬೇಕು. ಅತಿರೇಕದ ಇಸ್ಲಾಂ ತತ್ವ, ಹಿಂದೂ ತತ್ವದಿಂದ ಇಂದು ನಮ್ಮ ದೇಶದ ಮನುಷ್ಯತ್ವನೇ ಹಾಳಾಗಿ ಹೋಗ್ಬಿಟ್ಟಿದೆ. ಜಾತೀಯತೆ ಧರ್ಮಾದ್ಯತೆಯಿಂದ ಮನುಷ್ಯರನ್ನ ಮನುಷ್ಯರಂತೆ ಕಾಣೋಕೆ ಆಗ್ತಾ ಇಲ್ಲ. ಈ ಸರ್ಕಾರಿ ಕಚೇರಿ ಮನುಷ್ಯರನ್ನ ಮನುಷ್ಯರಂತೆ ಕಾಣೋಕೆ ಆಗ್ತಾ ಇಲ್ಲ. ಈ ಸರ್ಕಾರಿ ಕಚೇರಿ ದಾಖಲೆಗಳಲ್ಲಿ ಜಾತಿ ಧರ್ಮದ ಹೆಸರಿರೋ ಕಾಲಂಗಳನ್ನ ಕಿತ್ತು ಬಿಸಾಕಿ, ಜಾತಿ ಧರ್ಮದಲ್ಲಿ ಹೆಸರಲ್ಲಿರೋ ಸಂಘಟನೆಗಳನ್ನ ನಿಷೇಧಿಸಿ, ಬಡವರನ್ನ ಗುರುತಿಸಿ, ಅವರನ್ನ ಮೇಲೆತ್ತೋ ಕೆಲಸ ಮಾಡಿ. ನಮ್ಮ ಪೊಲೀಸ್ ಇಲಾಖೆಯವ್ರು ಮನ್ಸು ಮಾಡಿದ್ರೆ ಕೇವಲ 24 ಗಂಟೆಯಲ್ಲಿ ನಮ್ಮ ದೇಶದ 95% ಅಪರಾಧಗಳನ್ನ ತಡೆಗಟ್ಟಬಹುದು. ಯಾಕಂದ್ರೆ ನಮ್ಮ ದೇಶದ ಯಾವ ಗಲ್ಲಿಯಲ್ಲಿ ಯಾವ ದನಿ ಯಾರಿಂದ ನಡೀತಾ ಇದೆ, ಯಾರ್ಯಾರು ಅಪರಾಧಿಗಳಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ನಮ್ಮ ಪೊಲೀಸ್ ಇಲಾಖೆಯವರ ಹತ್ರ ಇದೆ. ನಮ್ಮ ಪೊಲೀಸ್ ಇಲಾಖೆಯವರಿಗೆ ಹೆಚ್ಚಿನ ಸೌಲಭ್ಯ, ಹೆಚ್ಚಿನ ಅಧಿಕಾರವನ್ನು ನೀಡಿದ್ರೆ ಸಾಕು. ಬಹುಮುಖ್ಯವಾಗಿ ರಾಜಕಾರಣಿಗಳ ಹಸ್ತಕ್ಷೇಪವನ್ನು ತಡೆಗಟ್ಟಿದ್ರೆ ಇಂದು ನಮ್ಮ ದೇಶ ಭಾರತ ಸುರಕ್ಷಿತ ರಾಷ್ಟ್ರವಾಗುತ್ತೆ. ಈ ಕೆಲಸವನ್ನ ಅತಿ ಶೀಘ್ರವಾಗಿ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆಗೂ ಮೇಜರ್ ಸರ್ಜರಿ ಮಾಡಿ ಸ್ವಲ್ಪ ಚುರುಕು ಮೂಡಿಸಿ. ನಮ್ಮ ದೇಶದ ಬಡವರ ಮಕ್ಕಳಾಗಿರ್ಲಿ, ಗಲ್ಲಿಗರ ಮಕ್ಕಳಾಗಿರ್ಲಿ, ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗುವಂತೆ ಮಾಡಿ. ಹಾಗೆ ಕೊನೆದಾಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ದೇಶದ ವಿಚಾರಣೆಗಳು ಬದಲಾಗಬೇಕು ಅಂದ್ರೆ ಈ ದೇಶದ ಪ್ರಜೆಗಳಾದ ನಾವು ಮೊದಲು ಬದಲಾಗಬೇಕು. ನಾವು ಬದಲಾಗದೆ ನಮ್ಮ ಮನಸ್ಥಿತಿ ಬದಲಾಗದವರೆಗೂ ಯಾವ ಕಾಯ್ದೆ ಯಾವ ಕಾನೂನು ಜಾರಿಗೆ ತಂದ್ರು ಏನು ಪ್ರಯೋಜನ ಇಲ್ಲ. ಬದಲಾವಣೆಯೊಂದಿಗೆ ಬದಲಾಗೋಣ, ಬದಲಾಗದವರಿಗೆ ಬಲವಂತವಾಗಿ ಬದಲಾಯಿಸೋಣ. ಈ
ಈ ನನ್ನ ದೇಶವನ್ನ ನಂಬರ್ ಒನ್ ದೇಶವಾಗಿ ಬದಲಾಯಿಸೋಣ ಎಂದು ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.